ಎರಡನೇ ವಾರ್ಡ್ನಲ್ಲಿ ಸಮಸ್ಯೆ ಕಡಿಮೆ ಇದ್ರೂ ಸಮಸ್ಯೆ ಇದೆ. ಜನ ಸಮಸ್ಯೆ ಇದೆ ಅಂತ ಹೇಳ್ತಾ ಇದ್ದಾರೆ ವಿನಃ ನಗರಸಭೆ ಸದಸ್ಯರು ಯಾರೂ ಕೆಲಸ ಮಾಡಿಲ್ಲ ಅಂತ ಹೇಳ್ತಾ ಇಲ್ಲ. ಅಬ್ಬಾ, ಇದೊಂದು ಉತ್ತಮ ರೀತಿಯ ಬೆಳವಣಿಗೆ ಅಂತ ಹೇಳಬಹುದು. ತೇಟ್ ಇದೇ ರೀತಿಯಲ್ಲಿ ಜನ ನಗರಸಭೆ ಮುಂದೆ ಸಮಸ್ಯೆ ಇದೆ ಅಂತ ಪ್ರತಿಭಟನೆ ಕೂರದೆ ತಮ್ಮ ಸಮಸ್ಯೆಗಳನ್ನ ಸದಸ್ಯರು ಅಥವಾ ನಗರಸಭೆಯ ಆಯಾ ವಾರ್ಡ್ನ ಸದಸ್ಯರ ಜೊತೆ ಕೂತು ಚರ್ಚೆ ಮಾಡಿ ಸಮಸ್ಯೆನ ಬಗೆಹರಿಸಿಕೊಳ್ಳೋದು ಉತ್ತಮ. ಇದೇ ಇವತ್ತಿನ ವಿಶೇಷ ಕಾರ್ಯಕ್ರಮ ಸಮಸ್ಯೆ ಸರಿ ಹೋದ್ರೆ. ನಾನು ಲಕ್ಷ್ಮೀ ಶ್ರೀನಿವಾಸ್. ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮತಗಳನ್ನು ಜಯಿಸಿ ಜಯಭೇರಿ ಬಾರಿಸಿದಂತಹ ವಾರ್ಡ್ ನಂಬರ್ 2 ಮತ್ತು ಪ್ರವೀಣ್ ಗೌಡ ಅವರ ಸದಸ್ಯತ್ವ ವಹಿಸಿರುವಂತಹ ವಾರ್ಡ್ನಲ್ಲಿ ಇವತ್ತು ನಾವಿದ್ದೀರಿ. ನಗರಸಭೆಯ ಉಪಾಧ್ಯಕ್ಷರಾಗಿರುವಂತಹ ಹಾಗೂ ವಾರ್ಡ್ ನಂಬರ್ 2 ಸದಸ್ಯರಾಗಿರುವಂತಹ ಪ್ರವೀಣ್ ಗೌಡ ಅವರ ವಾರ್ಡ್ನಲ್ಲಿ ನಾವು ಇವತ್ತಿದ್ದೀವಿ. ವಾರ್ಡ್ನಲ್ಲಿರುವ ಜನರಿಗೆ ಮೂಲಭೂತ ಸೌಕರ್ಯಗಳಾದ ಒಳಚರಂಡಿ ವ್ಯವಸ್ಥೆ, ರಸ್ತೆ, ಕುಡಿಯುವ ನೀರು ಇಂತಹ ಮೂಲಭೂತ ಸಮಸ್ಯೆಗಳಿಗೆ ಜನಕ್ಕೆ ಪ್ರವೀಣ್ ಗೌಡ ಅವರು ಸ್ಪಂದಿಸ್ತಾ ಇದ್ದಾರ ಅಥವಾ ಇಲ್ವಾ ಅಂತ ಸಾರ್ವಜನಿಕರನ್ನ ಹೋಗಿ ಕೇಳೋಣ ಬನ್ನಿ. ಸರ್ ನಮಸ್ತೆ. ನಮಸ್ಕಾರ. ಸರ್, ಈ ವಾರ್ಡ್ನಲ್ಲಿ ನಿಮಗೆ ಮೂಲಭೂತ ಸೌಕರ್ಯಗಳಾಗಿರೋ ನೀರು, ಲೈಟು, ಒಳಚರಂಡಿ ವ್ಯವಸ್ಥೆ, ಚರಂಡಿ ವ್ಯವಸ್ಥೆ ಎಲ್ಲ ಇದೆಯಾ ಸರ್? ಮೇಡಮ್, ಇಷ್ಟು ದಿವಸ ತನಕ ನಮಗೆ ರೋಡ್ ಪ್ರಾಬ್ಲಮ್ ಇತ್ತು, ರೋಡ್ ಕ್ಲಿಯರ್ ಆಗಿದೆ. ಈಗ ಪಬ್ಲಿಕ್ನಲ್ಲಿ ಇದು ಡ್ರೈನ್ ಕ್ಲೀನ್ ಆಗಿಲ್ಲ, ಡ್ರೈನ್ ಚೆನ್ನಾಗಿ ಗಲೀಜಾಗಿದೆ. ಆ ಡ್ರೈನಲ್ಲಿ ಕ್ಲೀನ್ ಮಾಡಿಕೊಡ್ಬೇಕು ನಮಗೆ. ತಿರ್ಗಿ ಮತ್ತೆ ಎರಡನೇದು ಇಲ್ಲಿ ಪ್ಯಾನ್ ಇದು ಟಿ ಸಿಗ್ಲಿಲ್ಲ, ಬೋರ್ಗಳು ಜಾಸ್ತಿ ಇದ್ದಾವೆ, ಪಬ್ಲಿಕ್ ಬೋರ್ಗಳು, ಅದರಲ್ಲಿ ನೀರು ಬರ್ತಾ, ನೀರು ಎತ್ತಕ್ಕೆ ಓವರ್ ಅಷ್ಟು ಇದಿರೋದಕ್ಕೋಸ್ಕರ ನಮಗೆ ಟ್ರಾನ್ಸ್ಫಾರ್ಮರ್ ಬೇಕು. ಹೇಳಿ ಹೇಳಿ ಒಂದು 5-6 ತಿಂಗಳಿಂದ ನಾವು ಹೇಳಿ ಹೇಳಿ ಇದಾಗಿದೆ. 2 ದಿವ್ಸಕ್ಕೆ 3 ದಿವ್ಸಕ್ಕೆ ಒಂದು ಕದಿ ರಿಪೇರಿ ಬರ್ತಾ ಇರ್ತೈತೆ. ಪ್ರವೀಣ್ ಗೌಡರು ಎಷ್ಟು ಸಾರಿ ಅಂತ ಅವರು ಮಾಡಿಸ್ತಾ ಇದ್ದಾರೆ. ಎಷ್ಟು ಮಾಡಿಸಿದ್ರು ಅಲ್ಲಿ ಟಿ ಸಿ ಬರ್ತಾಯಿಲ್ಲ ನಮಗೆ. ಟಿ ಸಿ ಬರೆದು ತುಂಬ ತೊಂದರೆ ಆಗ್ತಾಯಿದೆ. ಟ್ರಾನ್ಸ್ಫಾರ್ಮರ್ ಬಿಟ್ಟರೆ ಇನ್ನೆಲ್ಲ ವ್ಯವಸ್ಥೆ ಚೆನ್ನಾಗಿದೆಯಾ? ಅನುಕೂಲ ಇದೆ, ಪರವಾಗಿಲ್ಲ. ಅಂದರೆ ಡ್ರೈನ್ಗೆ ಚೆನ್ನಾಗಿ ಕ್ಲೀನ್ ಮಾಡೋದು ಜಾಸ್ತಿ ಇದೆ. ಇಷ್ಟು ಇದಕ್ಕೂ ಮುಂಚೆ ಚರಂಡಿ ವ್ಯವಸ್ಥೆಯನ್ನು ಕ್ಲೀನ್ ಮಾಡಿರಲಿಲ್ವಾ? ಮಾಡಿದ್ದಾರೆ ಮೇಡಮ್, ಮಾಡಿದ್ದಾರೆ. ಮತ್ತೆ ನೀವು ನೀಟಾಗಿ ಇಟ್ಕೋಬೋದಾಗಿತ್ತಲ್ಲ ಅವ್ರು ಕ್ಲೀನ್ ಮಾಡಿದ್ರೆ. ಈಗ ನೀಟಾಗಿ ಇಟ್ಕೊಳೋದಕ್ಕೆ ನೀವು ಪಬ್ಲಿಕ್ ನಾವು ಹೇಳೋದಕ್ಕಾಗುತ್ತಾ? ಅಂದ್ರೆ ನಾವು ಒಳ್ಳೆ ಕೆಲಸ ಮಾಡಿದ್ರೆ ನಮ್ಮನ್ನ ನೋಡಿ 4 ಜನ ಒಳ್ಳೆ ಕೆಲಸ ಮಾಡ್ತಾರೆ, ನೀವು ಮಾಡ್ಬೋದಿತ್ತಲ್ಲ, ಅವ್ರು ಕ್ಲೀನ್ ಮಾಡಿದ್ರು ಗಲೀಜು ಆಗುತ್ತೆ. ಬಂದಾಗಿಂದ ಸ್ವಲ್ಪ ಪರವಾಗಿಲ್ಲ. ಈ ಕಡೆ ಯಾರ ಮುಬಾರಕ್ ಅವರಿಂದ ಇದಕ್ಕೆ ಬಂದೇ ಇಲ್ಲ ಅವರು, ಅವ್ರನಿಂದ ನಮ್ಗೇನು ಇದೆ ಇಲ್ಲ, ಅವ್ರಿಂದ ನಮ್ಗೇನು ಅನುಕೂಲನೂ ಆಗಿಲ್ಲ. ಈ ಕಡೆ ಪ್ರವೀಣ್ ಗೌಡ ಸರ್ ಬಂದಾಗಿಂದ ಸ್ವಲ್ಪ ಪರವಾಗಿಲ್ಲ, ನಮಗೆ ಏನೊಂದಕ್ಕೂ ಅನುಕೂಲ ಮಾಡಿಕೊಟ್ಟಿದ್ದಾರೆ ಅವರು, ಅವ್ರದ್ದೇನು ಪ್ರಾಬ್ಲಮ್ ಇಲ್ಲ ನಮಗೆ. ಇವಾಗ ಖಾಲಿ ನೀರು ಪ್ರಾಬ್ಲಮ್ ಇದೆ, ಚರಂಡಿ ಪ್ರಾಬ್ಲಮ್ ಇದೆ ಅಷ್ಟೇ. ಸ್ವಲ್ಪ ಇದು ಮಾಡ್ಕೊಡ್ಬೇಕು ನಮಗೆ. ಅದೊಂದು ಇವಾಗ ಚರಂಡಿ ಥರ ಇದ್ದರೆ ಮಕ್ಕಳಿಗೂ ತೊಂದರೆ ಇದೆ ಮೇಡಮ್. ಇಲ್ಲಿ ಇಲ್ಲಿ ಇಷ್ಟು ಮಾತ್ರ ನಿಂತ್ಕೊಳ್ಳೋಕ್ಕಾಗಲ್ಲ. ಇಲ್ಲಿ ಸಂಜೆ ಆದರೆ ನೊಣ, ಸೊಳ್ಳೆ ಜಾಸ್ತಿ, ಮಕ್ಕಳು 3 ದಿವಸಕ್ಕೊಂದ್ಸತಿ ಕಾಯಿಲೆ. ಅದು ಹೇಳಿ ಹೇಳಿ ಅವರು ಏನೋ ಸ್ವಲ್ಪ ಕಾಲಾವಕಾಶ ಕೊಟ್ಟಿದ್ದಾರೆ ಪ್ರವೀಣ್ ಸರ್ ಮಾಡ್ಕೊಡ್ತೀನಿ ಅಂತ. ಇನ್ನೇನು ದಿನಗಳಲ್ಲಿ ಮಾಡ್ಕೊಡ್ತಾರೆ ಅವರು ಅಷ್ಟೇ ಮೇಡಮ್, ಪ್ರಾಬ್ಲಮ್ ಮಾಡ್ಕೊಡ್ತಾರೆ ಅವರು. ಭರವಸೆ ಇದೆ ನಮಗೆ. ಒಳ್ಳೆ ಭರವಸೆ ಇದೆ ಇದೆ ಅವ್ರದ್ದೇನಿದಿಲ್ಲ. ಓಕೆ ಸರ್.
ವಾರ್ಡ್ ನಂಬರ್ ಎರಡು ಎರಡನೇ ಮುಖ್ಯ ರಸ್ತೆಯಲ್ಲಿ ಇವತ್ತು ನಾವು ಇದ್ದೀವಿ. ಅವ್ರ ಸಮಸ್ಯೆ ಏನೇನಿದೆ ಅಂತ ಕೇಳ್ತಿರ್ಬೋದು. ಮೇಡಮ್ ನಮಸ್ತೆ. ನಮ್ಗೆ ಸಮಸ್ಯೆ ಇಲ್ಲಿ ಏನಂದ್ರೆ ದೀಪ ಲೈಟ್ ಬೀದಿ ದೀಪದೇನು ಸಮಸ್ಯೆ ಇಲ್ಲ, ನೀರು ಬರ್ತಾ ಇದೆ. ಆದರೆ ನಮಗೆ ಈ ಸಿಪ್ಪೆಯಿಂದ ತುಂಬ ಪ್ರಾಬ್ಲಮ್ ಆಗ್ತಾ ಇದೆ. ಈ ಊರಲ್ಲಿರೋ ಅರ್ಧವು ಕಸ ತಂದು ಇಲ್ಲೇ ಹಾಕ್ತಾರೆ. ಆ ಕಸ ಏನಾಗುತ್ತೆ ಅಂದರೆ ಗಾಳಿ ಬಂದರೆ ನಮ್ಮ ಮನೆಗಳಿಗೆ ಎಲ್ಲ ಬರ್ತಾ ಇರುತ್ತೆ. ಬೆಳಗ್ಗೆ ಸಂಜೆ ನಮ್ಗೆ ಕ್ಲೀನ್ ಮಾಡಿ ಮಾಡಿ ಸಾಕಿದೆ. ಬೇಕಾದಷ್ಟು ಜನ ಅಧಿಕಾರಿಗಳಿಗೆ ಕಂಪ್ಲೇಂಟ್ ಕೊಟ್ಟರೆ ಎಲ್ಲ ನಾವು ಅರ್ಜಿಗೆ ಕೊಟ್ಟರೆ ಅದ್ರ ಬಗ್ಗೆ ಯಾರೂ ತಲೆ ಕೆಡಿಸ್ಕೊಂಡು ಇರಲಿಲ್ಲ. ಆದಷ್ಟು ಈ ಕಸನ ಕ್ಲೀನ್ ಮಾಡಿಸಿ ನಮ್ಗೆ ಇಲ್ಲಿ ಕ್ಲೀನ್ ಮಾಡಿಕೊಡ್ಬೇಕು ಅನ್ನೋದು. ಈ ಕಡೆ ತುಂಬ ಜನ ಆಸ್ತಮಾ ಪೇಷೆಂಟ್ಗಳಿದ್ದಾರೆ, ಡಸ್ಟ್ ಆಗದೆ ಇರೋರಿದ್ದಾರೆ, ಅದರಿಂದ ಎಲ್ರಿಗೂ ತುಂಬಾ ಕಷ್ಟ ಆಗ್ತಾಯಿದೆ. ಅದಕ್ಕಂತ ಈ ತಿಪ್ಪೆನ ಕ್ಲೀನ್ ಮಾಡಿ ಸ್ವಲ್ಪ ನಮ್ಗೆ ಇಲ್ಲಿ ಅದನ್ನು ಇದು ಮಾಡಿಕೊಟ್ರೆ ನಮ್ಗೆ ಸ್ವಲ್ಪ ಅನುಕೂಲ ಆಗುತ್ತೆ ಅಂತ. ಅಂತೇಳಿ ಮೂರನೇ ಮುಖ್ಯ ರಸ್ತೆಯಲ್ಲಿ ಚರಂಡಿಗಳು ಪೂರ್ತಿ ಬ್ಲಾಕ್ ಆಗಿದೆ. ಆಮೇಲೆ ನೋಡ್ರಿ ಇಲ್ಲಿ ನೋಡ್ರಿ ಪೂರ್ತಿ ಅಲ್ಲಿಂದ ಪೂರ್ತಿ ಪೂರ್ತಿ ಇಲ್ಲಿಂದ ಪೂರ್ತಿ ಅಲ್ಲಿ ಹೋಗ್ಬೋದು. ಚರಂಡಿ ಪೂರ್ತಿ ಎಲ್ಲ ಬ್ಲಾಕ್ ಆಗಿದೆ. ನೀರಿನ ಸಮಸ್ಯೆ ಇಲ್ಲಮ್ಮ, ನೀರಿನ ಬರ್ತಾ ಇದೆ. ಚರಂಡಿ ಪೂರ್ತಿ ಎಲ್ಲ ಬ್ಲಾಕ್ ಆಗಿದೆ. ಚರಂಡಿ ಮಾತ್ರ ಬ್ಲಾಕ್ ಆಗಿದೆ. ಚರಂಡಿ ವಿಷಯದಲ್ಲಿ ಮಾತ್ರ ನಿಮಗೆ ಅಸಮಾಧಾನ ಆಯ್ತು. ಇದು ಮುಗಿಸ್ಬೇಕು. ಇದು ಸ್ವಲ್ಪ ನೋಡ ಅಲ್ಲಿ ಹೋಗ್ತು ನೋಡ್ರಿ ಅಲ್ಲಿ ನೋಡ್ರಿ ಪೂರ್ತಿ ಎಲ್ಲ ಈ ಚರಂಡಿ ಪೂರ್ತಿ ಎಲ್ಲ ಬ್ಲಾಕ್ ಆಗಿದೆ. ಎಲ್ಲಿವರೆಗೂ ಪೂರ್ತಿ ಲಾಸ್ಟ್ವರೆಗೂ ನೋಡಿ ತುಂಬ ಬಿಟ್ಟಿದೆ ಚರಂಡಿ ಎಲ್ಲ. ಸುಮಾರು ಒಂದು 20 ತಿಂಗಳು ಒಂದು 2-60 ದಿವಸ ಅಲ್ಲಿ ನೋಡಮ್ಮ. ಕಡೆ ನೋಡ್ರಿ ಆ ಕಡೆ ನೋಡ್ರಿ ಅಲ್ಲಿ ನೋಡ್ರಿ ಅಲ್ಲಿ ಮುಂದೆ ನೋಡಿ ಮುಗಿಸ್ತೇನೆ ಮತ್ತೆ ಅದೇ ಅದೇ ಚರಂಡಿ ಬ್ಲಾಕ್ ಇಲ್ಲಿ ಮೂರನೇ ಮುಖ ರಸ್ತೆ ಪೂರ್ತಿ ಎಲ್ಲ ಬ್ಲಾಕ್ ಆಗಿದೆ ಚರಂಡಿ ಅಲ್ಲಿವರೆಗೂ. ಅವ್ರು ಬಂದು ನೋಡಿಲ್ವಾ? ಕ್ಲೀನ್ ಮಾಡಿ ಇಲ್ಲ ಬರಲಿಲ್ಲ ಬರಲಿಲ್ಲ. 60 ದಿವಸ ನೋಡಿ ಪೂರ್ತಿ ಎಲ್ಲ ತುಂಬ ಆಗಿದೆ ನೋಡಿ ಚರಂಡಿ ಫುಲ್ ಎಲ್ಲ ಬ್ಲಾಕ್ ಆಗಿಬಿಟ್ಟಿದೆ. ನೀವೇನು ಕ್ಲೀನ್ ಮಾಡ್ತೀರಾ ಅಂದ್ರೆ ಸ್ಮೆಲ್ಲು? ಮುನ್ಸಿಪಾಲ್ಟಿ ಮುನ್ಸಿಪಾಲ್ಟಿ ಸ್ವಲ್ಪ ಎಲ್ಲ ತೆಗಿಬೇಕು. ಹ್ಞೂ ಎಲ್ಲ ಜಾಸ್ತಿ ಸೊಳ್ಳೆ ಎಲ್ಲ ತುಂಬಿದೆ ನೋಡಿ ಕಸ ಪೂರ್ತಿ ಎಲ್ಲ ಪೂರ್ತಿ ಬ್ಲಾಕ್ ಆಗಿದೆ. ವಾರ್ಡ್ ನಂಬರ್ ಎರಡರ ಮೂರನೇ ಮುಖ್ಯ ರಸ್ತೆಯಲ್ಲಿ ಇವತ್ತು ನಾವಿದ್ದೇವೆ. ಇಲ್ಲಿ ಏನ್ ಸಮಸ್ಯೆ ಇದೆ ಅಂತ ಇಲ್ಲಿರೋರ್ನೇ ಕೇಳಿ ತಿಳ್ಕೊಳ್ಳೋಣ. ಬನ್ನಿ ಸರ್. ನಮಸ್ತೆ. ನಮಸ್ಕಾರ ಸರ್. ಇಲ್ಲಿ ಮೂಲಭೂತ ಸೌಕರ್ಯಗಳೆಲ್ಲ ಸಿಗ್ತಿದೆಯಾ? ಇಂಟು ಟೈಮ್ ಟು ಟೈಮ್ ದಾರಿ ದೀಪ ಒಳ ಚರಂಡಿ ವ್ಯವಸ್ಥೆ ಎಲ್ಲ ಸಿಗ್ತಾ ಇದೆ. ಆ ಥರದ ಏನು ಪ್ರಾಬ್ಲಮ್ ಇಲ್ಲ. ನಿಮ್ಮ ಒಪಿನಿಯನ್ ಏನು ಸರ್? ನಮ್ಮ ಒಪಿನಿಯನ್ ಇಲ್ಲ, ಒಳ್ಳೆ ಕೆಲಸ ಮಾಡಿದ್ರು ಪ್ರೇಣಣ್ಣವರು. ಇಲ್ಲಿ ಬಂದೇ ಬಂದಾಗಿಂದ ಇದ್ರ ಮುಂಚೆ ಇಲ್ಲಿ ನಮಗೆ ಲೈಟ್ಸ್ ಇರಲಿಲ್ಲ, ನೀರು ಇರಲಿಲ್ಲ, ಮತ್ತು ಕ್ಲೀನಿಂಗ್ ಇರಲಿಲ್ಲ. ಅಥವಾ ಬಂದಾಗಿಂದ ಎಲ್ಲ ಕ್ಲೀನಿಂಗ್ ಮಾಡ್ಸಿದಾರೆ, ಎಲ್ಲ ನೀಟಾಗಿ ನೋಡ್ಕೊತಾರೆ. ಒಂದು ಏನು ಪ್ರಾಬ್ಲಮ್ ಇಲ್ಲ. ಚರಂಡಿ ವ್ಯವಸ್ಥೆ ಎಲ್ಲ ಬಂದು ಮಾಡ್ತಾರೆ, ಎಲ್ಲ ಕ್ಲೀನ್ ಮಾಡ್ತಾ ಇದ್ರು. ಇರೋದು ಜನ ಎಷ್ಟು ಬೇಕಾಸ್ ಮಾಡಿಸ್ತಾರೆ, ನೀಟಾಗಿ ಏನು ಒಂದು ರಿಸ್ಕ್ ಇಲ್ಲ, ಆ ಥರ ಮಾಡ್ತಾರೆ. ಥ್ಯಾಂಕ್ ಯು ಸರ್. ಸಮಸ್ಯೆ ಇಲ್ಲಿ ವಾರ್ಡಲ್ಲಿ ಈ ಮುಖ್ಯ ರಸ್ತೆಯಲ್ಲಿ ಏನಾದರೂ ನಿಮಗೆ ಮೂಲಭೂತ ಸೌಕರ್ಯಗಳು ಕಮ್ಮಿ ಇದೆಯಾ? ಮುಂಚೆ ಅಂತ ಸಿಗ್ತಾ ಇದೆ ಮೇಡಮ್, ಇವಾಗ ಒಂದು ತಿಂಗಳಿಂದ ಇಲ್ಲ ಮೇಡಮ್. ಒಂದು ತಿಂಗಳಿಂದ ಇಲ್ಲ? ಏನು ಸಮಸ್ಯೆ ಆಗಿದೆ? ಚರಂಡಿ ನೋಡಿ ಮೇಡಮ್, ಸರಿಯಾಗಿ ಇದು ಮಾಡ್ತಾ ಇಲ್ಲ. ಒಂದು ಎಲ್ಲ ನೀರು ಸೌಕರ್ಯ ಎಲ್ಲ ಇದೆ ಮೇಡಮ್. ನೀರೆಲ್ಲ ಇದೆ? ಹಾಂ, ಟೈಮ್ ಟೈಮ್ ಬರ್ತಾ ಇದೆ ಚರಂಡಿ. ಹಾಂ, ಒಂದು ನೀವು ಇವಾಗ ಅದು ಹೆಚ್ಚಿ ಇಷ್ಟು ಬೇಗ ನೀವು ಅದನ್ನ ಕ್ಲೀನ್ ಮಾಡ್ತೀರಾ? ನಿಜನಾ? ನಂಬದ? ಸುಮಾರು 20 ವರ್ಷದಿಂದ ನಾವು ಕೇಳ್ಕೊಂತ ಇದ್ದೀವಿ ಈ ತರ ಐತೆ, ಮಕ್ಳಿಗೆ ಮೈಗೆ ಹುಷಾರಿಲ್ಲ, ನಮ್ಗೆ ಎಲ್ತ್ ಪ್ರಾಬ್ಲಮ್, ಯಾವಾಗೂ ಕೆಮ್ಮು ನೆಗಡಿ ವಿಪರೀತ, ನಮ್ಗೆ ತುಂಬಾ ಕಷ್ಟ ಆಗೋಗೈತೆ. ಮನೆ ಕಿಟಕಿ ಬಾಗ್ಲೇ ತೆಗಿಯಲ್ಲ ನಾವು, ವಾಚಿನ ಗಾಳಿ ಒಳಗೆ ಬರಿಲ್ಲ ಅಂದ್ರೆ ಹೆಂಗಿರೋದು ಒಳಗೆ? ಅಲ್ಲ, ಹೆಂಗಿರೋದು ನಾವು? ಆಗಲ್ಲ, ಕಿಟಕಿ ತೆಗೆದ್ರೆ ಸೊಳ್ಳೆ ಕಾಟ, ಆ ಗಂಜರ ವಾಸನ ತಿಪ್ಪೆ ಸ್ಮೆಲ್ಲು ನಮ್ಗಿರೋಕ್ಕಿಂತೂ ಆಗೋದಿಲ್ಲ ಮನೇಲಿ, ಅಷ್ಟು ಕಷ್ಟ ಆಗ್ತೈತೆ. ಹೆಚ್ಚಿನ ಕಿಟಕಿ ನಾವು ತೆಗಿಯಲ್ಲ. ಯಾರು ಬರ್ತಾರೆ ಮಾತಾಡ್ತಾರೆ, ಸುಮ್ಮನೆ ಅವ್ರು ಹೋಗ್ತಾರೆ, ಇಲ್ಲ ಸರಿಪಡಿಸ್ತೀವಿ, ಇದು ಕ್ಲೀನ್ ಮಾಡಿಸ್ತೀವಿ ಅಷ್ಟೇ, ಮತ್ತೆ ಹೋಗ್ತೀವಿ ವಾಪಸ್ ಅಷ್ಟೇ. ಯಾವಾಗೂ ಈ ಗೊಬ್ಬೆಲ್ಲ ಇದ್ದೀವಿ. ಪ್ರವೀಣ್ ಗೌಡ ಅವರು ಸದಸ್ಯರಾಗಿರುವ ವಾರ್ಡ್ ನಂಬರ್ ಎರಡರಲ್ಲಿ ಒಂದನೇ ಮುಖ್ಯ ರಸ್ತೆಯಲ್ಲಿ ವಿದ್ಯುತ್ ಸಮಸ್ಯೆ, ಎರಡನೇ ಮುಖ್ಯ ರಸ್ತೆಯಲ್ಲಿ ಕಸದ ಸಮಸ್ಯೆ, ಮೂರನೇ ಮುಖ್ಯ ರಸ್ತೆಯಲ್ಲಿ ಚರಂಡಿ ವ್ಯವಸ್ಥೆ ಅದು ಕೆಟ್ಟಿದೆ. ಇದ್ರ ಬಗ್ಗೆ ಸದಸ್ಯರು ಎಚ್ಚೆತ್ತುಕೊಳ್ಬೇಕು ಅಂತ ನಮ್ಮ ಒಂದು ಚಿಕ್ಕ ಮನವಿ. ವಾರ್ಡ್ ನಂಬರ್ ಎರಡರಲ್ಲಿ ಏನೇನು ಸಮಸ್ಯೆ ಜನ ಹೇಳಬೇಕು ಅಂತ ಇಷ್ಟೊತ್ತು ನಾವು ನೋಡುತ್ತೆ. ಇದ್ರ ಬಗ್ಗೆ ನಗರಸಭೆಯ ಉಪಾಧ್ಯಕ್ಷರು ವಾರ್ಡ್ ನಂಬರ್ ಎರಡರ ಸದಸ್ಯರು ನಮ್ಮ ಜೊತೆಗಿದ್ದಾರೆ. ಬನ್ನಿ ಅವ್ರನ್ನ ಕೇಳಿ ತಿಳ್ಕೊಳ್ಳೋಣ, ಏನೇನು ಸಮಸ್ಯೆ ಇತ್ತು, ಏನೇನು ಪರಿಹಾರ ಮಾಡಿದ್ದಾರೆ, ಏನೇನು ಹೇಳ್ತಾರೆ ಅಂತ ಅವ್ರು ಕೇಳಿ. ಸರ್ ನಮಸ್ತೆ. ನಮಸ್ತೆ ಸರ್. ವಾರ್ಡ್ ನಂಬರ್ ಎರಡರಲ್ಲಿ ಸಮಸ್ಯೆಗಳು ಏನಂದ್ರೆ ಫಸ್ಟ್ ಕ್ರಾಸ್ ಅಲ್ಲಿ ಬಂದು ದೀಪಗಳು ಅಂದ್ರೆ ವಿದ್ಯುತ್ ಸಮಸ್ಯೆ, ಎರಡನೇ ವಿದ್ಯುತ್ ಸಮಸ್ಯೆ ದೀಪಗಳ ಅಥವಾ ಟ್ರಾನ್ಸ್ಫಾರ್ಮರ್
ವಿದ್ಯುತ್ ಸಂಸ್ಥೆ ಇದೆ, ಎರಡನೇದ್ರಲ್ಲಿ ಕಸ, ಮೂರನೇದ್ರಲ್ಲಿ ಚರಂಡಿ ಬ್ಲಾಕ್ ಆಗಿದೆ, ಇದ್ರ ಬಗ್ಗೆ ನೀವೇನು ಹೇಳ್ತೀರಿ? ನೋಡಿ, ನಾನು ಸುಮಾರು ಈಗ ಒಂದೂವರೆ ವರ್ಷ ಒಂದು ಮುಕ್ಕಾಲು ವರ್ಷ ಆಯಿತು ಅಲ್ಲಿ ಆಯ್ಕೆಯಾಗಿ. ಏನು ನನಗೆ ಗಾಂಧಿನಗರ ಜನತೆ ನನಗೆ ಅಭೂತಪೂರ್ವವಾದ ಒಂದು ಗೆಲುವನ್ನು ನನಗೆ ಅಲ್ಲಿ ಕೊಟ್ಟರು. ನಾನು ಗೆದ್ದಾಗಿಂದ ಮತ್ತು ಏನು ಕೌನ್ಸಿಲ್ ಫಾರ್ಮ್ ಆಗಿ ಒಂದು ವರ್ಷ ಆಗಿದೆ, ಒಂದು ಕಾಲು ವರ್ಷ ಆಗಿದೆ. ಮೊದಲನೇದಾಗಿ ಅಲ್ಲಿ ಹೆಚ್ಚಾಗಿ ಸ್ವಲ್ಪ ಜನರಿಗೆ ತಿಳುವಳಿಕೆ ನೀಡುವಂಥ ಕೆಲಸ ನನಗೆ ಇಷ್ಟು, ಅವೇರ್ನೆಸ್ ಏನು ಜಾಗೃತಿ ಮೂಡಿಸೋದು, ಕಸುಗಳನ್ನ ಗಾಡಿ ಬಂದಾಗ ಗಾಡಿಗೆ ಹಾಕಬೇಕು ಅಂತ ಹೇಳ್ತಿದ್ದೆ. ಎಲ್ಲೋ ಒಂದು ಕಡೆ ಗಾಡಿ ಬಂದಾಗ ಗಾಡಿಗೆ ಕಸ ಕೊಡುವಂಥದ್ದು ಆಗ್ತಾ ಇಲ್ಲ. ಅದ್ರ ಬಗ್ಗೆ ನಾನು ಇನ್ನಷ್ಟು ಕ್ರಮ ಕೈಗೊಳ್ಳೋದಕ್ಕೆ ನಾನೇ ಅಲ್ಲಿ ಬೆಳಿಗ್ಗೆ ಮುಂಜಾನೆ ಅಲ್ಲೇ ಹೋಗಿ ನಾನು ಹೋಗಿ ಜನಗಳಲ್ಲಿ ಜಾಗೃತಿ ಮೂಡಿಸುವಂಥ ಕೆಲಸ ಮಾಡ್ತಿದ್ದೀನಿ. ಮತ್ತು ನೀವು ಹೇಳಿದಂಗೆ ಏನು ಮೊದಲನೇ ಕ್ರಾಸಲ್ಲಿ TC ಎರಡೇ TC ಇದೆ ನಮ್ಮಲ್ಲಿ ಗಾಂಧಿನಗರಕ್ಕೆ, ಏನಾಗಿದೆ ಸುಮಾರು ಒಂದು 6-7 ಬೋರ್ವೆಲ್ ಇದೆ. ಆ ಬೋರ್ವೆಲ್ಗೆ ಮತ್ತು ಮನೆಗಳು ಕರೆಂಟ್ ಕನೆಕ್ಷನ್ ಏನಿದೆ ಅಷ್ಟು ಲೋಡು ಹೆಚ್ಚಾಗೋದ್ರಿಂದ ಏನಾಗ್ತಾ ಇರುತ್ತೆ ಅವಾಗ ಅವಾಗ ಬೋರ್ವೆಲ್ ಸುಡ್ತಾ ಇರುತ್ತೆ. ಈ ವಿಷಯನ ಆಲ್ರೆಡಿ ಒಂದು ಸುಮಾರು 6-7 ತಿಂಗಳ ಹಿಂದೆ ನಮ್ಮ KEB ಬೆಸ್ಕಾಮ್ AEE ಅವ್ರ ಗಮನಕ್ಕೆ ತೊಗೊಂಬಂದು ನನ್ನ ಲೆಟ್ರೆಡಲ್ಲೇ ಲೆಟ್ರ್ ಕೊಟ್ಟಿದ್ದೀನಿ. ಅವರು ಸ್ಪಂದಿಸಿದ್ದಾರೆ, ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ. ಹೊಸದಾಗಿ ಇನ್ನೊಂದು 4 TC ಗ್ರ್ಯಾಂಡ್ ಮಾಡ್ತೀರಿ ಅಂತೇಳಿ ಅವ್ರು ಒಪ್ಕೊಂಡಿದ್ದಾರೆ. ನನಗೆ ಗೊತ್ತಿರೋ ಬಹುಶಃ ಇನ್ನೊಂದು ಒಂದೆರಡು ತಿಂಗಳಲ್ಲಿ ಅವ್ರು ಬಂದು ಸರ್ವೆ ಮಾಡಿಕೊಂಡು ಹೋಗಿದ್ದಾರೆ. ಒಂದೆರಡು ತಿಂಗಳಲ್ಲಿ ಬಹುಶಃ ಒಂದು 4 TC ಕೂಡ ಹೋಗಿದ್ದಾರೆ. ಮತ್ತು ಏನು ನೀರಿನ ಸಮಸ್ಯೆ ಅಂತೂ ಗಾಂಧಿನಗರದಲ್ಲಿ ಬಹುಶಃ ಒಂದು 2 ವರ್ಷದಿಂದ ನೀವು ನೋಡಿದಾಗ ಬರೀ ಗಾಂಧಿನಗರ ಅಂದರೆ ಬರೀ ಟ್ಯಾಂಕರ್ಗಳೇ ತುಂಬಿತ್ತು. ಇವತ್ತಿನ ದಿನ ನಾನು ಬಂದಾಗಿಂದ ನನ್ನ ಮೊದಲನೇ ಪ್ರಾಮುಖ್ಯತೆ ಜನರಿಗೆ ಕುಡಿಯೋ ನೀರು ಕೊಡುವಂಥದ್ದು. ನಾನು ಯಾಕಂದ್ರೆ ನನ್ನ ಬಗ್ಗೆ ನಾನೇ ಹೇಳ್ಕೊಂಡ್ರೆ ತಪ್ಪಾಗುತ್ತೆ, ಬಹುಶಃ ನೀವು ವಾರ್ಡಲ್ಲಿ ವಿಸಿಟ್ ಮಾಡಿದ್ರೆ ಜನ ಹೇಳಿರ್ತಾರೆ ನೀರಿನ ಸಮಸ್ಯೆ. ಇವತ್ತು ಒಂದು ಪ್ರೈವೇಟ್ ಟ್ಯಾಂಕರು ಕಾಣಿಸೋದಿಲ್ಲ. ಅಂಥ ಒಂದು ಪೈಪ್ಲೈನ್ ಆಗಿರ್ಬೋದು, ಪೈಪ್ಲೈನ್ ದುರಸ್ತಿ ಆಗಿರ್ಬೋದು, ಮತ್ತು ಬೋರ್ವೆಲ್ ಕೆಟ್ಟೋದ್ರೆ ಇಮಿಡಿಯೇಟ್ ಆಗಿ ದುರಸ್ತಿ ಮಾಡಿಸುವಂಥ ಕೆಲಸ ನಾನು ಮಾಡ್ಕೊಂಡ್ಬರ್ತಿದ್ದೀನಿ. ಅದು ಬಿಟ್ಟರೆ ಏನು ಕ್ಲೀನ್ಲಿನೆಸ್ ವಿಚಾರದಲ್ಲಿ, ಶುಚಿತ್ವ ಮೇಂಟೈನ್ ಮಾಡೋ ವಿಚಾರದಲ್ಲಿ ಜನಗಳಿಂದನೂ ನಾನು ಸಹಕಾರ ನಿರೀಕ್ಷೆ ಮಾಡ್ತಾ ಇದ್ದೀನಿ, ಇನ್ನೂ ಮಾಡ್ತಾ ಇದ್ದೀನಿ. ಯಾಕೆ ಅಂದರೆ ಏನಾಗುತ್ತೆ ಅಲ್ಲಿ ಏನು ಡ್ರೈನ್ಗಳು ಏನು ಹೇಳಿದ್ರಿ ನೀವು, ಕಾಲುವೆಗಳು ಸುಮಾರು ಮನೆಗಳು ಕಾಲುವೆ ಮೇಲೆ ಕಟ್ಕೊಂಡಿದ್ದಾರೆ. ಅಲ್ಲಿ ಹೋಗಲಿ ತುಂಬ ಚೆನ್ನಾಗಿ ಏನು ಶ್ರೀಮಂತರು ಇದ್ದಾರೆ ಅಂದರೆ ಇಲ್ಲ, ಕೂಲಿ ಕಾರ್ಮಿಕರು ಇದ್ದಾರೆ, ಬಡಜನರು ಇದ್ದಾರೆ. ಹಾಗಾಗಿ ಎಲ್ಲೋ ಒಂದು ಕಡೆ ಸ್ವಲ್ಪ ಅವ್ರಿಗೆ ಜಾಗೃತಿ ಮೂಡಿಸಿ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಕಠಿಣ ಕ್ರಮ ತಗೊಳ್ಬೇಕು. ಏನು ಕಾಲುವೆಗಳ ಮೇಲೆ ಒತ್ತುವರಿ ಆಗಿದೆ, ಕಾಲುವೆಗಳ ಮೇಲೆ ಒತ್ತುವರಿನ ಅವರೇ ವಾಲಂಟ್ರಿ ಆಗಿ ತೆಗೆಸಿದ್ರೆ ತುಂಬ ಒಳ್ಳೆಯದು. ನಾನು ಬಹುಶಃ ಒಂದು 6-7 ತಿಂಗಳಿಂದ ಅವ್ರನ್ನೆಲ್ಲರೂ ರಿಕ್ವೆಸ್ಟ್ ಮಾಡ್ಕೊತಿದ್ದೀನಿ. ಯಾಕಂದರೆ ಏನಾಗುತ್ತೆ, ಒಂದು ಕಡೆ ಕಸ ತೆಗಿತೀರಿ ಕಾಲುವೆಯಲ್ಲಿರೋ ಇದು ಡಿಸಿಲ್ಟ್ ಮಾಡ್ತೀರಿ, ಮುಂದೆ ಹೋದಾಗ ಪೂರ್ತಿ ಸಿಮೆಂಟಲ್ಲಿ ಕ್ಲೋಸ್ ಮಾಡ್ಕೊಂಡ್ಬಿಟ್ಟಿರ್ತಾರೆ, ಅಥವಾ ಬಾತ್ರೂಮ್ಸ್ ಕಟ್ಕೊಂಡಿದ್ದಾರೆ, ಮನೆಗಳು ಕಟ್ಕೊಂಡಿದ್ದಾರೆ, ಮೆಟ್ಲುಗಳು ಕಟ್ಕೊಂಡಿದ್ದಾರೆ. ನನಗೆ ಏನಾಗುತ್ತೆ, ಈ ಕಡೆಯಿಂದ ಹೋಗೋದು ಆ ಕಡೆಗೆ ಕ್ಲಿಯರ್ ಆದರೆ ನನಗೆ ಕಾಲುವೆ ಎಲ್ಲ ಪೂರ್ತಿ ನೀರು ಹರಿಯುತ್ತೆ. ಹಾಗಾಗಿ ಕೆಲವೊಂದು ಪ್ರಾಕ್ಟಿಕಲ್ ಆಗಿ ಅಲ್ಲಿ ಸಮಸ್ಯೆಗಳಿದೆ. ಜನರು ಬಹುಶಃ ನನ್ನ ಮನವಿನ ನೋಡಿ ಪಾಪ ಅವರು ಸಕಾರಾತ್ಮಕ ಸ್ಪಂದನೆ ಕೊಡ್ತಿದ್ದಾರೆ ಜನರು. ಮುಂದಿನ ದಿನಗಳಲ್ಲಿ ಇನ್ನಷ್ಟು ಅವರು ಸಹಕಾರ ಕೊಟ್ಟರೆ ಗಾಂಧಿನಗರ ಯಾವುದೇ ರೀತಿಯಲ್ಲೂ ಯಾವುದೇ ಬೈರೇಗೌಡ ನಗರ ಬೆಮ್ಮೆಲ್ ಲೇಔಟ್ಕಿನ್ನ ಮಾದರಿ ಒಂದು ಲೇಔಟ್ ಅಥವಾ ಒಂದು ವಾರ್ಡ್ ಆಗುತ್ತೆ ಅನ್ನೋದರಲ್ಲಿ ಯಾವುದೇ ಸಂಶಯ ಇಲ್ಲ. ನೋಡಿ, ರಸ್ತೆಗಳು ಸುಮಾರು ಏನು ಎರಗೋಲ್ಡ್ ಪೈಪ್ಲೈನ್ ಯೋಜನೆ ಏನು ನಡೆದಿದೆ ನನ್ನ ವಾರ್ಡಲ್ಲಿ, ಸುಮಾರು ಎಲ್ಲ ಬೀದಿಗಳಲ್ಲೂ ಮುಖ್ಯ ರಸ್ತೆಗಳಲ್ಲಿ ಮತ್ತು ಅಡ್ಡ ರಸ್ತೆಗಳಲ್ಲಿ ಒಂದು ಪೈಪ್ಲೈನ್ ಕಾಮಗಾರಿ ನಡೆದಿದೆ. KUWSP ಏನು ಬೋರ್ಡ್ ಇದೆ, ಅರ್ಬನ್ ಸಪ್ಲೈ ವಾಟರ್ ಬೋರ್ಡ್ ಅವರು ಏನು ಎರಗೋಲ್ಡ್ ಪೈಪ್ಲೈನ್ ಕಾಮಗಾರಿ ಮಾಡಿದ್ದೆ, ಅದಾದಮೇಲೆ ರೆಸ್ಟೋರೇಷನ್ ಕೆಲಸ ಮಾಡಲಿಲ್ಲ. ಈಗೂ ನಾನು ಮೊನ್ನೆ ಎಲ್ಲ ನಾನು ಅವ್ರಿಗೆ ಹೇಳಿದೆ, ಯಾರು AEE ಅವ್ರಿಗೆ ಫೋನ್ ಮಾಡಿ ಅವ್ರಿಗೆ ಎಚ್ಚರಿಕೆ ಕೊಡುವಂಥ ಕೆಲಸ ನಾನು ಮಾಡಿದ್ದೀನಿ. ಬಟ್ ಅವರು ಎಲ್ಲೋ ಒಂದು ನಿಸ್ಸಹಾಯಕತೆ ತೋರಿಸ್ತಾ ಇದ್ದಾರೆ, ನಮ್ಮಲ್ಲಿ ಫಂಡ್ಸ್ ಇಲ್ಲ ಸರ್ಕಾರದಲ್ಲಿ ಅಂದ್ಬಿಟ್ಟು ಲೆಟ್ರ್ ಕಳಿಸಿದ್ದಾರೆ. ನೋಡಿ, ನಾವು ಫೈನಾನ್ಸ್ ಸೆಕ್ರೆಟರಿಗೆ ಲೆಟ್ರ್ ಕಳಿಸಿದ್ದೀರಿ, 47 ಕೋಟಿ ನಮಗೆ ಅನುದಾನ ಬರಬೇಕು ಸರ್, ಫಂಡ್ ಇರೋ ಬಂದಿರೋದ್ರಿಂದ ಕಾಂಟ್ರಾಕ್ಟರು ಕೆಲಸ ಮಾಡ್ತಿಲ್ಲ ಅಂತ. ಅದು ಯಾವುದಕ್ಕೂ ತಲೆ ಕೆಡಿಸ್ಕೊಂಡಿರಾ, ನಾನು ನನ್ನ ನಗರಸಭೆ ಉಪಾಧ್ಯಕ್ಷನಾಗಿದ್ದೀನಿ, ಹೋಗಲಿ ನಗರಸಭೆಯಿಂದ ಆದರೂ ಆ ರಸ್ತೆಗಳನ್ನ ಸರಿಪಡಿಸ್ಬೋದು ಅಂತ ನಾನು ತುಂಬ ಪ್ರಯತ್ನ ಬಿದ್ದೆ. ನಮ್ಮಲ್ಲಿ ಏನು ಗಾಂಧಿನಗರ ಬಹುಶಃ 80% ಹೆಚ್ಚು ದಲಿತರು ವಾಸ ಮಾಡುವಂಥ ಜನ ವಾರ್ಡು, ಮತ್ತು ಏನು ಕೂಲಿ ಕಾರ್ಮಿಕರು, ಬಡಜನರು, ಹಿಂದುಳಿದ ವರ್ಗದ ಜನರು ಇರೋವಂಥ ವಾರ್ಡು. ನಾನು ಸುಮಾರಷ್ಟು ಬಾರಿ ಇಲ್ಲಿ ನಮ್ಮ ಕಮಿಷನರ್ ಆಗಿರ್ಬೋದು ಅಧ್ಯಕ್ಷಗೆ ಮನವಿ ಮಾಡಿದೆ. SFC ನಿಧಿ ಅಂತ ಏನು ಬರುತ್ತೆ, SFC ನಿಧಿಯಲ್ಲಿ 24.10 ಇದು ಯಾವುದೇ ಅನುದಾನ ಆಗಿರ್ಬೋದು ಒಂದು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಜನಗಳಿಗೆ ಇರುವಂಥ ಹೆಚ್ಚಾಗಿರುವಂಥ ವಾರ್ಡುಗಳಿಗೆ 24.10 ಅಷ್ಟು ಅಮೌಂಟ್ನ ಮೀಸಲಿಟ್ಟಿರ್ತಾರೆ. ಆ ಒಂದು ಅನುದಾನದಲ್ಲಿ ನನಗೆ ನನ್ನ ವಾರ್ಡ್ನ ರಸ್ತೆಗಳು ಅಭಿವೃದ್ಧಿಪಡಿಸಿ ಅಂತ ಸುಮಾರಷ್ಟು ಬಾರಿ ನಾನು ಉಪಾಧ್ಯಕ್ಷನಾಗಿ ನಾನೇ ಮನವಿ ಮಾಡಿದ್ರು. ನಮ್ಮ ಅಧ್ಯಕ್ಷರು
ಯಾಕೋ ನನ್ನನ್ನು ಟಾರ್ಗೆಟ್ ಮಾಡೋಕೆ ಹೋಗಿ ಗಾಂಧಿನಗರ ವಾರ್ಡ್ನ ಜನರನ್ನ ಟಾರ್ಗೆಟ್ ಮಾಡಿ ಸುಮಾರು 2 ವರ್ಷಗಳಿಂದ ನನ್ನ ವಾರ್ಡ್ ಒಂದೇ 1 ರೂಪಾಯಿ ಎಸ್ ಎಫ್ ಸಿ ನಿಧಿಯಿಂದ ನನ್ನ ವಾರ್ಡ್ಗೆ ಕೊಡಲಿಲ್ಲ. ಇದೇ ವಿಷಯ ಇದೆ ಸರ್, ವಾರ್ಡ್ನಲ್ಲಿ ಹೌದು ಪ್ರವೀಣ್ ಗೌಡ ಅವರು ಏನು ಮುಂದೆ ಬಂದು ಮಾಡಬೇಕಾದ್ರು ಸಹ ಅಧ್ಯಕ್ಷರು ಅದಕ್ಕೆ ಅಡ್ಡಿ ಆಗ್ತಾ ಇದ್ದಾರೆ. ಹೌದು ಹೌದು, ಯಾಕೋ ಬಹುಶಃ ಡಾಕ್ಯುಮೆಂಟಲ್ಲಿ ಕರೆಕ್ಟ್ ಇಲ್ಲ ಅಲ್ಲ 100% 100% ಸತ್ಯ ಜನಗಳಿಗೂ ಇದು ತಿಳಿದಿದೆ. ಯಾಕಂದ್ರೆ ನನಗೆಲ್ಲೋ ಒಂದ್ ಕಡೆ ಹೆಸರು ಬಂದ್ಬಿಡುತ್ತೆ ಅಂತಾನೋ ಅಥವಾ ನನಗೆಲ್ಲೋ ಕೆಟ್ಟ ಹೆಸರು ತರಬೇಕು ಅಂತೇಳಿ ನನ್ನ ವಾರ್ಡ್ನೇ ಟಾರ್ಗೆಟ್ ಮಾಡುವಂತ ಕೆಲಸ ಅವರು ಮಾಡ್ಕೊಂಡ್ ಬರ್ತಾ ಇದ್ದಾರೆ. ದೇವ್ರು ಅವ್ರಿಗೆ ಚೆನ್ನಾಗಿ ನೋಡ್ಕೊಡ್ಲಿ. ಬಟ್ ನಾನು ಯಾವುದೇ ಒಂದು ನಿಧಿಗಳಿಗೆ ಇದಾಗ್ದಿರ ಡಿಪೆಂಡ್ ಆಗ್ತೀರ. ಸ್ಲಮ್ ಬೋರ್ಡಿಂದ ಒಂದು 40 ಲಕ್ಷ ರೂಪಾಯಿ ಅನುದಾನ ಹಾಕೊಂಡ್ಬಂದು ಮೊದಲನೇ ಮುಖ್ಯ ರಸ್ತೆ ನೀವು ಬಹುಶಃ ನೋಡಿರ್ಬೋದು, ಈಗ ಹೋದಾಗ ತುಂಬ ಚೆನ್ನಾಗಿ ರಸ್ತೆ ಬಂದಿದೆ. ಮುಂದಿನ ದಿನಗಳಲ್ಲಿ ಏನು ನಗರೋತ್ಥಾನ ಅಂತ ಏನು 40 ಕೋಟಿ ರೂಪಾಯಿ ರಾಜ್ಯ ಸರ್ಕಾರದಿಂದ ಬಂದಿದೆ. ಆ ಒಂದು ನಗರೋತ್ಥಾನದಲ್ಲಿ ಇನ್ನು ಕೆಲವು ಬೇರೆ ರಸ್ತೆಗಳನ್ನ ಮಾದರಿ ರಸ್ತೆಯನ್ನಾಗಿ ಗಾಂಧಿನಗರದಲ್ಲಿ ಬೇರೆ ಎಲ್ಲ ವಾರ್ಡ್ನ ಜನ ಗಾಂಧಿನಗರನ ಇದು ಅಂತ ಹೇಳ್ಕೊಳ್ಳೋವಂಥ ಮಟ್ಟಕ್ಕೆ ನಾನು ತಗೊಂಬರ್ತೀನಿ. ನನ್ನ ಒಂದು ಅವಧಿ ಏನು ಅಧಿಕಾರ ಅವಧಿ ಇದೆ, ಅದರಲ್ಲಿ ಕಂಪ್ಲೀಟಾಗಿ ಒಂದು ಗಾಂಧಿನಗರನ ಏನಾದರೂ ಒಂದು ಚೇಂಜ್ ಮಾಡಿ ನಾನು ತೋರಿಸ್ತೀನಿ ಅಂತೇಳಿ ನಿಮ್ಗೆ ಹೇಳೋದಕ್ಕೆ ಇಷ್ಟ. ಇದಿಷ್ಟು ನಗರಸಭೆಯ ಉಪಾಧ್ಯಕ್ಷ ಹಾಗೂ ವಾರ್ಡ್ ನಂಬರ್ 2 ಸದಸ್ಯರಾದ ಪ್ರವೀಣ್ ಗೌಡ ಅವರ ಮಾತುಗಳಾಗಿವೆ. ಕ್ಯಾಮ್ರಾ ಪರ್ಸನ್ ಕಿರಣ್ ಜೊತೆ ಲಕ್ಷ್ಮಣ್ ಶ್ರೀನಿವಾಸ್. ನೋಡಿದ್ರಲ್ಲ ವೀಕ್ಷಕರೇ, ಎರಡನೇ ವಾರ್ಡ್ನಲ್ಲಿ ಯಾವ್ಯಾವ ರೀತಿ ಸಮಸ್ಯೆ ಇದೆ, ಯಾವ್ಯಾವ ಸಮಸ್ಯೆಗೆ ಯಾವ್ಯಾವ ರೀತಿಯ ಪರಿಹಾರ ಸಿಕ್ಕಿದೆ ಅಂತ. ರಾಜಕೀಯ ವ್ಯಕ್ತಿಗಳಂದ್ರೆ ಬಣ್ಣ ಬಣ್ಣದ ಮಾತುಗಳನ್ನಾಡಿ ಗೆದ್ದ ಮೇಲೆ ಆ ಕಡೆ ತಲೆನೇ ಇರೋದಿಲ್ಲ. ಅಂತಹ ಪರಿಸ್ಥಿತಿಯಲ್ಲಿ ಇವರು ಮತ್ತು ಇವರ ಕೆಲಸ ಸೂಪರ್ ಅಲ್ವಾ? ಇದೇ ರೀತಿಯ ಕೋಲಾರನ ಎಲ್ಲಾ ವಾರ್ಡ್ಗಳಲ್ಲೂ ನಮ್ಮ ಇಂಡೋನೇಷ್ಯಾ ತಂಡ ಸುತ್ತಿ ಸುದ್ದಿ ಮಾಡ್ತಾ ಇರುತ್ತೆ. ಅಲ್ಲಿವರೆಗೂ ನೋಡ್ತಾ ಇರಿ ಇಂಡೋ ನ್ಯೂಸ್ 6 ಸುದ್ದಿ ಎಂದರೆ ಸೇವೆ. ನಾನು ಲಕ್ಷ್ಮೀ ಶ್ರೀನಿವಾಸ್.